ಒಂದು ವರ್ಷ ಕಳೀತಾ ಇದೆ. ನಾನು ಪ್ರಮಾಣ ವಚನ ಸ್ವೀಕರಿಸಿ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಹಿಂದಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ನನಗೆ ರಾತ್ರಿ ಫೋನ್ ಮಾಡಿದರು, ಸುರೇಶ್ ಕುಮಾರ್ ನಾಳೆ ಪ್ರಮಾಣವಚನ ಕಾರ್ಯಕ್ರಮ ಇದೆಯಪ್ಪ ಬರಬೇಕು. ಆಯ್ತು ಸರ್ ಬರ್ತೀನಿ. ಹಿಂದೆ ಯಾಕೋ ಅವ್ರಿಗೆ ಸಂಶಯ ಬಂದ್ರು, ರೀ ಸುರೇಶ್ ಕುಮಾರ್ ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ, ನಾಳೆ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ನೀವು ಪ್ರಮಾಣವಚನ ಸ್ವೀಕರಿಸಬೇಕು. ಗೊತ್ತಾಯ್ತಾ ಸರ್? ಗೊತ್ತಾಗಿದೆ ಸರ್. ಆಯಿತು ಅಂತ ಫೋನ್ ಇಟ್ಟು ಒಂದು ವರ್ಷ ಕಳೆದಿದೆ. ಮೊತ್ತ ಮೊದಲಾಗಿ ಈ ಒಂದು ವರ್ಷ ನನಗೆ ಕೆಲಸ ಮಾಡಲಿಕ್ಕೆ, ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನನ್ನ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ಈ ಜೊತೆಗೆ ನಮ್ಮ ಸಂಘಟನೆ ಕಡೆಯಿಂದ ನನ್ನನ್ನು ಸಚಿವ ಸಂಪುಟಕ್ಕೆ ಹೋಗ್ಬೋದು ಅಂತ ನನ್ನನ್ನು ಆಯ್ಕೆ ಮಾಡಿದ ಸಂಘಟನೆಯ ಎಲ್ಲ ಪ್ರಮುಖರಿಗೆ ಎಲ್ಲ ಹಿರಿಯರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ವರ್ಷ ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚು ಅನುಭವಗಳನ್ನ ಕೊಟ್ಟ ವರ್ಷ. ಮೂಟೆ ಮೂಟೆ ಅನುಭವ ನನಗೆ ನನ್ನ ಪಾಲಿಗೆ ದಕ್ಕಿದೆ. ಒಂದು ರೀತಿಯಿಂದ ಹೇಳಬೇಕು ಅಂದರೆ ಅನುಭವಗಳ ಶ್ರೀಮಂತಿಗೆ ನನ್ನ ಬಾಳೆಯಲ್ಲಿ ಬಂದು ಒದಗಿದೆ. ಈ ಒಂದು ವರ್ಷದಲ್ಲಿ ಅನೇಕ ಕೆಲಸಗಳನ್ನ ಮಾಡೋಕ್ಕಾಗಿದೆ, ಕೆಲವು ಕೆಲಸಗಳನ್ನ ಮಾಡೋಕ್ಕಾಗಿಲ್ಲ. ಆ ನೋವು ಕೂಡ ನನ್ನ ಹತ್ರ, ಆ ಕೊರತೆ ಕೂಡ ನನ್ನ ಮನಸ್ಸಿನಲ್ಲಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.